13 ವರ್ಷದಿಂದ 19 ವರ್ಷದಲ್ಲಿ ಟೀನೇಜ್ ಅಂತ ಹೇಳ್ತೀವಿ, ಇದರಲ್ಲಿ ನಾವು ತುಂಬಾನೇ ಜಾಸ್ತಿ ನೋಡ್ತೀವಿ. ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಅಂತ ಹೇಳ್ತೀವಿ. ನೀರು ತುಂಬ್ಕೊಂಡ್ಬಿಟ್ಟು ತುಂಬಾನೇ ನೋವು ಉಂಟಾಗುತ್ತೆ, ಅದನ್ನು ನಾವು ಪಸ್ಟ್ಯೂಲ್ಸ್ ಅಂತ ಹೇಳ್ತೀವಿ. ಎಣ್ಣೆ ಚರ್ಮದವರು ದಿನಕ್ಕೆ 3-4 ಸತಿ ಆದರೂ ಸುಮ್ಮನೆ ನೀರಿನಲ್ಲಿ ಮುಖನ ಸ್ವಚ್ಛತೆಯಾಗಿ ನೋಡ್ಕೋಬೇಕು. ಇನ್ನು ಸಾಮಾನ್ಯವಾಗಿ ಕಾಡುವಂತಹ ಸಮಸ್ಯೆಗಳಲ್ಲಿ ಈ ಮೊಡವೆ ಅಥವಾ ಆಕ್ನೆ ಕೂಡ ಒಂದು. ಮೊಡವೆಗೆ ಕಾರಣಗಳೇನು, ಹಾಗೆಯೇ ಇದರಲ್ಲಿ ಏನಾದರೂ ಟೈಪ್ಸ್ ಇದೆಯಾ, ಮತ್ತು ದೇಹದ ಹಲವು ಭಾಗಗಳಲ್ಲಿ ಮೊಡವೆ ಆಗುತ್ತೆ, ಸೊ ಯಾವೆಲ್ಲ ಭಾಗಗಳಲ್ಲಿ ಆಗುತ್ತೆ ಅಂತ? ಓಕೆ, ಮೊದಲನೇದಾಗಿ ಈ ಪಿಂಪಲ್ಸ್ ಅಥವಾ ಆಕ್ನೆ ನಾವು ಸಾಮಾನ್ಯವಾಗಿ ನಾವು ಪ್ರತಿದಿನ ನಾವು ನೋಡ್ತಾನೆ ಬರ್ತಾ ಇದ್ದೀವಿ. ಅದು ಈ ಹದಿಹರೆಯದ ವಯಸ್ಸಿನಲ್ಲಿ ನಾವು ಜಾಸ್ತಿ ನೋಡ್ತಾ ಇದ್ದೀವಿ, ಅಂದರೆ ಈ 13 ವರ್ಷದಿಂದ 19 ವರ್ಷದಲ್ಲಿ ಟೀನೇಜ್ ಅಂತ ಹೇಳ್ತೀವಿ, ಇದರಲ್ಲಿ ನಾವು ತುಂಬಾ ಜಾಸ್ತಿ ನೋಡ್ತೀವಿ. ಮತ್ತು ಕೆಲವ್ರಿಗೆ 25 ವರ್ಷದ ಆದಮೇಲೂ ಕೆಲವು ಪಿಂಪಲ್ಸ್ ಬರುತ್ತೆ, ಅದನ್ನು ಅಡಲ್ಟ್ ಆಕ್ನೆ ಅಂತ ಹೇಳ್ತೀವಿ. ಸೊ ಮೊದಲನೇದಾಗಿ ಪಿಂಪಲ್ಸ್ ಅಂದರೆ ಏನು ಅಂತಂದರೆ, ನಮ್ಮ ಚರ್ಮದ ಮೇಲ್ಭಾಗದಲ್ಲಿ ಕೆಂಪಿಗೆ ಗುಳ್ಳೆಗಳಾಗಿ ಅದು ತುಂಬ ನೋವು ಕೊಟ್ಟು ನಮಗೆ ತುಂಬ ಅಂದರೆ ಅಲ್ಲಿ ಪಸ್ಸ ತುಂಬ್ಕೊಳ್ಳೋದು ಅಥವಾ ಕ್ಯೂ ಅಂತ ಹೇಳ್ತೀವಿ, ಕ್ಯೂ ತುಂಬ್ಕೊಳ್ಳೋದ್ರಿಂದ ತುಂಬಾ ನೋವು ಉಂಟಾಗುತ್ತೆ. ಸೊ ಮೊದಲನೇದಾಗಿ ಈ ಪಿಂಪಲ್ಸ ವಿಧಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾನ್ ಇನ್ಫ್ಲಮೇಟರಿ ಆಕ್ನೆ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಾವು ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ನ ನೋಡ್ತೀವಿ, ಅಂದರೆ ನಮ್ಮ ಹಣೆಯ ಮೇಲೆ ಮತ್ತು ಕಿವಿಯ ಮುಂಭಾಗದಲ್ಲಿ ರವೆ ತರಹ ಗುಳ್ಳೆಗಳಾಗುತ್ತೆ, ಅದನ್ನು ನಾವು ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಅಂತ ಹೇಳ್ತೀವಿ. ಇನ್ನು ಇನ್ಫ್ಲಮೇಟ್ರಿ ಆಕ್ನೆಯಲ್ಲಿ ನಾವು ಪ್ಯಾಪ್ಯೂಲ್ಸ್ ಅಂತ ಹೇಳ್ತೀವಿ, ಪಸ್ಟ್ಯೂಲ್ಸ್, ನಾಡ್ಯೂಲ್ಸ್ ಮತ್ತು ಸಿಸ್ಟ್ ಅಂತ ಹೇಳ್ತೀವಿ. ಪ್ಯಾಪ್ಯೂಲ್ಸ್ ಅಂತಂದರೆ ನಮ್ಮ ಚರ್ಮದ ಮೇಲ್ಭಾಗದಲ್ಲಿ ಗುಳ್ಳೆ ಆಗುತ್ತೆ. ಸಾಮಾನ್ಯವಾಗಿ ನಮ್ಮ ಚರ್ಮದ ಕೆಳಗಡೆ ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ, ಈ ಗ್ರಂಥಿಗಳು ಸೀಬಮ್ ಪ್ರೊಡಕ್ಷನ್ ನಾರ್ಮಲ್ ಆಗಿ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಈ ಸೀಬಮ್ ನಾರ್ಮಲ್ ಪ್ರೊಡಕ್ಷನಿಂದ ನಮ್ಮ ಚರ್ಮದ ಮೇಲೆ ಹೇರ್ ಫಾಲಿಕಲ್ಸ್ ಮತ್ತು ನಮ್ಮ ಚರ್ಮ ಒಣಗದೆ ಅದು ಕಾಪಾಡಿಕೊಳ್ಳುತ್ತೆ. ಯಾವಾಗ ಈ ಸೀಬಮ್ ಪ್ರೊಡಕ್ಷನ್ ಹೆಚ್ಚಾಗುತ್ತೋ ನಮ್ಮ ಚರ್ಮದ ಮೇಲೆ ಗುಳ್ಳೆಗಳಾಗುತ್ತೆ, ಅಂದರೆ ಓಪನ್ ಪೋರ್ಸು ಬ್ಲಾಕ್ ಆಗುತ್ತೆ. ಈ ಸೀಬಮ್ ಓವರ್ ಪ್ರೊಡಕ್ಷನಿಂದ ನಮ್ಮ ಪೋರ್ಸು ಬ್ಲಾಕ್ ಆಗುತ್ತೆ, ಅದನ್ನು ನಾವು ಮೆಡಿಕಲಿ ಸೆಬೋರಿಯಾ ಅಂತ ಹೇಳ್ತೀವಿ. ಸೊ ಈ ಬ್ಲಾಕ್ ಆದಾಗ ಈ ಪಿಂಪಲ್ಸ್ ಆಗುತ್ತೆ, ಅದು ರೆಡ್ ಆಗಿರುತ್ತೆ, ಟೆಂಡರ್ನೆಸ್ಸಿಂದ ಕೂಡಿರುತ್ತೆ, ಮತ್ತು ಇದನ್ನು ನಾವು ಪ್ಯಾಪ್ಯೂಲ್ಸ್ ಅಂತ ಹೇಳ್ತೀವಿ. ಪಸ್ಟ್ಯೂಲ್ಸ್ ಅಂತ ಅಂದರೆ ಈ ಗುಳ್ಳೆಗಳಲ್ಲಿ ಕ್ಯೂ ತುಂಬ್ಕೊಳ್ಳುತ್ತೆ, ಅರಶಿನ ಕಲರು ಅಥವಾ ಹಸಿರು ಬಣ್ಣ ಅಥವಾ ರಕ್ತ ಅಥವಾ ನೀರು ತುಂಬ್ಕೊಂಡ್ಬಿಟ್ಟು ತುಂಬಾ ನೋವು ಉಂಟಾಗುತ್ತೆ, ಅದನ್ನು ನಾವು ಪಸ್ಟ್ಯೂಲ್ಸ್ ಅಂತ ಹೇಳ್ತೀವಿ. ಇನ್ ನಾಡ್ಯೂಲ್ಸ್ ಅಂತ ಅಂದರೆ ಬಂಪ್ಸ್ ಅಂತ ಹೇಳ್ತೀವಿ, ಅಂದರೆ ಚರ್ಮದ ಮೇಲೆ ಗುಳ್ಳೆ ಆಗುತ್ತೆ, ಅದಂತೂ ತುಂಬಾ ನೋವಾಗುತ್ತೆ. ಈ ನಾಡ್ಯೂಲ್ಸು ಕ್ಯೂ ತುಂಬ್ಕೊಂಡ್ಬಿಟ್ಟು ಒಡೆದು ಅಕ್ಕಪಕ್ಕದಲ್ಲಿ ಬ್ಯಾಕ್ಟೀರಿಯಲ್ ಮತ್ತು ವೈರಲ್ ಇನ್ಫೆಕ್ಷನಿಂದ ಸಿವಿಯರ್ ಆ್ಯಕ್ನಿ ಆಗಿ ತುಂಬ ನೋವುಂಟು ಮಾಡುತ್ತೆ, ಇದು ಇನ್ಫ್ಲಮೇಟ್ರಿ ಆ್ಯಕ್ನಿ ಅಂತ ಹೇಳ್ತೀವಿ. ಸೊ ಇದು ನಮ್ಮ ಪಿಂಪಲ್ಸು ಯಾವ ಭಾಗಗಳಲ್ಲಿ ನಮ್ಮ ದೇಹದಲ್ಲಿ ಆಗುತ್ತೆ ಅಂದರೆ, ಸಾಮಾನ್ಯವಾಗಿ ಮುಖದ ಮೇಲೆ ತುಂಬ ಜಾಸ್ತಿ ನೋಡ್ತೀವಿ. ಈ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸು ಹಣೆಯ ಮೇಲೆ ಮತ್ತು ಕಿವಿಯ ಮುಂಭಾಗದಲ್ಲಿ ಆಗುತ್ತೆ. ಮತ್ತು ಈ ಪ್ಯಾಪ್ಯೂಲ್ಸ್ ಮತ್ತು ಪಸ್ಟ್ಯೂಲ್ಸು ಅಂದರೆ ಇವಾಗ ನೀವು ನೋಡ್ತಾ ಇರ್ತೀರ, ತುಂಬ ಸೆಲ್ಫೋನ್ ಯೂಸ್ ಮಾಡ್ತೀವಿ, ಸೆಲ್ಫೋನ್ ಎಲ್ಲೆಲ್ಲೋ ಇಟ್ಟಿರ್ತೀವಿ, ಅದು ಧೂಳಾಗಿರುತ್ತೆ, ಅದನ್ನು ನಾವು ಕಿವಿಯ ಮುಂಭಾಗದಲ್ಲಿ ಇಟ್ಕೊಂಡಾಗ ಆ ಧೂಳಿನಿಂದ ಇನ್ಫೆಕ್ಷನ್ ಆಗಿ ಪಿಂಪಲ್ಸ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಮತ್ತು ನಮ್ಮ ಪಿಲ್ಲೋ ಕವರ್ಸ್ನ ನಾವು ಸರಿಯಾಗಿ ಸ್ವಚ್ಛತೆಯಿಂದ ನೋಡ್ಕೋತಾ ಇಲ್ಲ ಅಂತ ಅಂದ್ರೂ ಅದರಿಂದನೂ ನಮಗೆ ಪಿಂಪಲ್ಸ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಮತ್ತು ಇದಲ್ಲದೆ ಯಾವ ಬೇರೆ ಕಾರಣಗಳಿಂದ ಪಿಂಪಲ್ಸ್ ಆಗುತ್ತೆ ಅಂತ ಅಂದರೆ, ನಮ್ಮ ಚರ್ಮವು ತುಂಬ ಕೆಲವರಿಗೆ ಆಯಿಲಿ ಸ್ಕಿನ್ ಅಂತ ಹೇಳ್ತೀವಿ, ಅಂದರೆ ಜಿಡ್ಡಿನಾಂಶದ ಚರ್ಮ. ಸೊ ನಮ್ಮ ಮುಖದಲ್ಲಿ ಟಿ ಝೋನ್ ಅಂತ ಹೇಳ್ತೀವಿ, ಅಂದರೆ ಫೋರ್ ಹೆಡ್, ನೋಸ್ ಮತ್ತು ಚಿನ್, ಈ ಜಾಗದಲ್ಲಿ ತುಂಬ ಆಯಿಲ್ ಸೆಕ್ರೀಟ್ ಆಗುತ್ತೆ. ಈ ಆಯಿಲ್ ಸೆಕ್ರೀಟ್ ಜಾಸ್ತಿ ಆಗೋ ಜಾಗದಲ್ಲಿ ತುಂಬಾ ನಾವು ಪಿಂಪಲ್ಸ್ನ ನೋಡ್ತೀವಿ. ಇದಲ್ಲದೆ ನಮ್ಮ ಕೆನ್ನೆಯ ಮೇಲೂ ನಾವು ತುಂಬ ನೋಡ್ತೀವಿ, ಮತ್ತು ಜಾ ಲೈನಲ್ಲಿ
ಪಿಂಪಲ್ಸ್ ನೋಡ್ತೀವಿ, ಅದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ನಮಗೆ ಪಿಂಪಲ್ಸ್ ಬರುತ್ತೆ. ಇನ್ನು ಸಾಮಾನ್ಯವಾಗಿ ಯಾವ ಕಾರಣಗಳಿಂದ ಅಂತ ಅಂದರೆ, ಹೆಣ್ಣು ಮಕ್ಕಳಲ್ಲಿ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಅಂದರೆ ಪ್ರತಿ ತಿಂಗಳು ಕೆಲವರಿಗೆ ಋತುಸ್ರಾವ ಕರೆಕ್ಟಾಗಿ ಆಗೋದಿಲ್ಲ, ಅಂದರೆ PCOD ಅಂತ ಹೇಳ್ತೀವಿ, ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಆದಾಗಲೂ ಈ ಪಿಂಪಲ್ಸು ತುಂಬ ಜಾಸ್ತಿ ಆಗುತ್ತೆ. ಮತ್ತು ಕೆಲವರಿಗೆ ಪ್ರತಿ ತಿಂಗಳು ಋತುಸ್ರಾವ ಆಗೋಕ್ಕಿಂತ ಮುಂಚೆ, ಅಂದರೆ ಪ್ರೀ ಮೆನ್ಸ್ಟ್ರಲ್ ಸೈಕಲ್ಗಿಂತ ಮುಂಚೆ ಒಂದು 3-4 ದಿನದ ಮುಂಚೆ ಮುಖದ ಮೇಲೆ ಪಿಂಪಲ್ಸ್ ಆಗುತ್ತೆ. ಈ ಮೆನ್ಸ್ಟ್ರಲ್ ಸೈಕಲ್ ಮುಗಿದ ಮೇಲೆ ಈ ಪಿಂಪಲ್ಸು ಕಡಿಮೆ ಆಗುತ್ತೆ. ಮತ್ತು ಇದಲ್ಲದೆ ನಾವು ಮುಖನ ಸರಿಯಾಗಿ ಸ್ವಚ್ಛತೆಯಿಂದ ನೋಡ್ಕೊಳ್ಳೋದಿಲ್ಲ, ಆಯಿಲಿ ಸ್ಕಿನ್ ಇರುತ್ತೆ, ನಾವು ಬೆಳಗ್ಗೆ ಮುಖ ತೊಳ್ಕೊಂಡ್ಮೇಲೆ ಇನ್ನು ರಾತ್ರಿನೇ ಮುಖ ತೊಳ್ಕೊಳ್ಳೋದು, ಈ ರೀತಿಯಾದ ನಿರ್ಲಕ್ಷ್ಯ ಮಾಡಬಾರ್ದು. ಎಣ್ಣೆ ಚರ್ಮದವರು ದಿನಕ್ಕೆ 3-4 ಸತಿ ಆದರೂ ಸುಮ್ಮನೆ ನೀರಿನಲ್ಲಿ ಮುಖನ ಸ್ವಚ್ಛತೆಯಾಗಿ ನೋಡ್ಕೋಬೇಕು. ಓಕೆ ಮ್ಯಾಮ್, ಇನ್ನು ಹೋಮ್ ರೆಮಿಡೀಸ್ ಏನೆಲ್ಲ ಇದೆ ಪಿಂಪಲ್ಸ್ಗೆ, ಮತ್ತು ಎಲ್ಲ ರೀತಿಯ ಪಿಂಪಲ್ಗೂ ಒಂದೇ ರೆಮಿಡಿ ಆಗುತ್ತಾ ಅಥವಾ ಬೇರೆ ಬೇರೆ ಮೆಥಡ್ಗಳನ್ನ ಫಾಲೋ ಮಾಡಬೇಕಾಗತ್ತಾ? ಹಾಂ, ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಇದಕ್ಕೆ ನಾವು ಸಾಮಾನ್ಯವಾಗಿ ಮನೆಯಲ್ಲೇ ತುಂಬ ಸುಲಭವಾಗಿ ಮನೆ ಮದ್ದು ಯಾವುದು ಅಂತಂದರೆ, ಮುಖಕ್ಕೆ ಅರಶಿನ ಹಚ್ಕೊಳ್ಬೇಕು. ಪ್ರತಿದಿನ ಅಲ್ಲ, ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಒಂದು ದಿನ ಬಿಟ್ಟಾದರೂ ಒಂದು ದಿನ ಅರಶಿನ ಹಚ್ಕೋಬೇಕು. ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುತ್ತೆ. ಈ ಅರಶಿನ ಹಚ್ಕೊಂಡು ಒಂದು 15 ನಿಮಿಷ ಒಣಗಿದ ಮೇಲೆ ಹಾಲಿನಲ್ಲಿ ಇದನ್ನು ನಾವು ತೊಳ್ಕೋಬೇಕು. ಈ ರೀತಿ ಮಾಡಿಕೊಂಡು ಬರೋದ್ರಿಂದ ಮೊಡವೆ ಕ್ರಮೇಣ ಕಡಿಮೆ ಆಗುತ್ತೆ, ಮತ್ತು ಮೊಡವೆಯಿಂದಾದ ಸ್ಕಾರ್ಸ್ ಅಥವಾ ಕಲೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಕಡಲೆ ಹಿಟ್ಟು ಹೆಸರುಕಾಳು ಹಿಟ್ಟನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಮೊಸರಲ್ಲಿ ಅಥವಾ ರೋಸ್ ವಾಟರ್ನಲ್ಲಿ ಮಿಕ್ಸ್ ಮಾಡಿ ಮುಖಕ್ಕೆ ಪ್ಯಾಕ್ ಹಚ್ಚಿ ಇದು ಒಂದು 15-20 ನಿಮಿಷ ಒಣಗಿದ ಮೇಲೆ ಬರೀ ತಣ್ಣೀರಿನಲ್ಲಿ ಮುಖನ ಸ್ವಚ್ಛ ಮಾಡ್ಕೊಳ್ತಾ ಬರಬೇಕು. ಸೊ ಇದನ್ನು ವಾರದಲ್ಲಿ 1-2 ದಿನ ಮಾಡಿಕೊಳ್ಳಿ. ಎಣ್ಣೆ ಚರ್ಮದವ್ರಿಗೆ ಇದು ತುಂಬ ಉಪಯೋಗ ಆಗುತ್ತೆ. ಡ್ರೈ ಸ್ಕಿನ್ ಇರೋರು ಅಥವಾ ನಿಮಗೆ ಪ್ಯಾಚ್ ಟೆಸ್ಟ್ ಅಂತ ಹೇಳ್ತೀವಿ, ಅಂದರೆ ಕಿವಿಯ ಹಿಂಭಾಗದಲ್ಲಿ ಈ ಪ್ಯಾಕನ್ನು ಹಚ್ಚಿ ಟೆಸ್ಟ್ ಮಾಡಿಕೊಳ್ಳಿ. ನಿಮ್ಮ ಚರ್ಮಕ್ಕೆ ಸರಿ ಹೋಗುತ್ತೆ ಅಂದರೆ ಇದನ್ನು ನೀವು ಖಂಡಿತವಾಗಿ ಉಪಯೋಗಿಸ್ತಾ ಬನ್ನಿ. ಇದರಿಂದ ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಧನ್ಯವಾದಗಳು. ಶಿಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.